ಹಾಯ್ ಗೈಸ್ ವೆಲ್ಕಮ್ ಟು ಇನ್ನಸ್ ಕ್ರೀಷನ್ ಸವೆನ್ ಯೂಟ್ಯೂಬ್ ಚಾನಲ್ ಗೈಸ್ ನನ್ನ ಸಾಗರ್ ಇಟ್ ಸಿಲ್ ಗೌಡ ಗೈಸ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂದರೆ ನೀವು ವಿಡಿಯೋ ಎಮ್ಲಿ ಅಲ್ವಾ ಈ ರೀತಿಯ ಒಂದು ಟ್ರೆಂಡಿಂಗ್ ಬಾಯ್ಸ್ ಅಟಿಟ್ಯೂಡ್ ಸ್ಟಡಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲೆಟ್ ಮೋಷನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆ ನನ್ನೊಂದು ಕಂಪ್ಲೋಡ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಅವಡನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಡಿಸ್ಕ್ರಿಪ್ಷನ್ ನಿಮಗೆ ಬೀಟ್ ಮಾರ್ಕ್ ಮತ್ತೆ ಶಿಕ್ ಇಫೆಕ್ಟೆಡ್ ಅನ್ನು ಕೂಡ ಕೊಟ್ಟಿರ್ತೀನಿ ಫಸ್ಟ್ ಬೀಟ್ ಮಾರ್ಕ್ ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಈ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಬಂದಿರ್ತಾರೆ ಒಂದು ಸಿಕ್ಸ್ಟೀನ್ ಸೆಕೆಂಡ್ ವರ್ಗೂ ಕೂಡ ಇರುತ್ತೆ ನೀವು ಇಲ್ಲಿ ಅಲ್ಲಿ ನಿಲ್ಸ್ಕೊಬೇಕಾಗುತ್ತೆ ಅಲ್ಲಿ ನಿಲ್ಸ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮಾರ್ಕ್ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಯಾರು ಫೋಟೋ ಆಡ್ ಮಾಡಬೇಕು ಅನ್ಕೊಂಡಿರ್ತಾರೆ ಅವ್ರ ಫೋಟೋ ಯಾವ ಫೋಲ್ಡರ್ ಇದೆ ಅಂತ ನೋಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡಿ ಫೋಟೋ ಸೆಲೆಕ್ಟ್ ಮಾಡಿದ ನಂತರ ತ್ರೀ ಥರ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಇರುತ್ತೆ ಫಿಫ್ತ್ ಆಪ್ಷನ್ನು ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಈ ಒಂದು ರೇಷೆಗೆ ಫಿಲ್ ಆಗುತ್ತೆ ಈ ಒಂದು ರೇಷೆಗೆ ಫಿಲ್ ಆಗಿದ್ದ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿದ ನಂತರ ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಬೇಕಾಗತ್ತೆ ಈ ಇಮೇಜ್ ಈ ಒಂದು ಆ ಪ್ರೊಜೆಕ್ಟ್ ಎಲ್ಲಿಗೆ ಲಾಸ್ಟ್ ಇದೆಯೋ ಏಯ್ಟೀನ್ ಸೆಕೆಂಡ್ಗೆಲ್ಲ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಟೆಂಡ್ ಆಗುತ್ತೆ ಆ ಫೋಟೋ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಆಗಿದ ನಂತರ ಮತ್ತಿಲ್ಲಿ ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಳ್ಳಿ ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ಇದೇ ಒಂದು ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಇದೇ ಒಂದು ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಫಸ್ಟ್ ಬಿಟ್ ಹತ್ರ ನೆನೆಸ್ಕೊಳ್ಳಿ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಸ್ಪ್ಲಿಟ್ ಆಗುತ್ತೆ ಸೇಮ್ ಅದೇ ರೀತಿ ನೆಕ್ಸ್ಟ್ ಬಿಟ್ ಮಾರ್ಕತ್ತೆ ನೆನೆಸ್ಕೊಳ್ಳಿ ನಂತರ ಸೇಮ್ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿದ ನಂತರ ಒಂದು ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಲಿಕ್ಕೆ ಸ್ಪ್ಲಿಟ್ ಆಗುತ್ತೆ ಇದೇ ರೀತಿ ಕಂಪ್ಲೀಟ್ ಎಂಡ್ವರ್ಗು ಕೂಡ ಬಿ ಟು ಬಿಟ್ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಪಿಕ್ಚರನ್ನು ಸ್ಪ್ಲಿಟ್ ಮಾಡ್ಕೊತ ಬರಬೇಕಾಗುತ್ತೆ ಈ ರೀತಿ ಬಿ ಟು ಬಿಟ್ ಪಿಕ್ಚರನ್ನು ಸ್ಪ್ಲಿಟ್ ಮಾಡಿದ ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ಸ್ಟಾಟಿಂಗಿಗೆ ಮೂವ್ ಮಾಡ್ಕೊಂಡ ನಂತರ ಫಸ್ಟ್ ಪಿಕ್ಚರ್ ಇರುತ್ತೆ ನೋಡಿ ಫಸ್ಟ್ ಪಿಕ್ಚರ್ನ ಬಿಡಿ ಫಸ್ಟ್ ಪಿಕ್ಚರ್ನ ಸ್ಕಿಪ್ ಮಾಡಿ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ನಂತರ ಇಲ್ಲಿ ಆಡ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮಿರರ್ ಅಂತ ಟೈಪ್ ಮಾಡಿ ಎಮ್ ಐ ಆರ್ ಅಂತ ಟೈಪ್ ಮಾಡಿ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಏನಾಗುತ್ತೆ ರೈಟ್ ಸೈಡ್ಗೆ ಟರ್ನ್ ಆಗಿರೋ ಫೇಸ್ ಲೆಫ್ಟ್ ಸೈಡ್ಗೆ ಟರ್ನ್ ಆಗಿರುತ್ತೆ ನಂತರ ಅದೇ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ದುಡ್ಡು ಡ್ರನ್ನ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಫ ನೆಕ್ಸ್ಟ್ ಪಿಕ್ಚರ್ನ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ತ್ರೀ ಡೊಡನ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ನಲ್ಲಿ ಕ್ಲಿಕ್ ಮಾಡಿ ಸೇಮ್ ನೆಕ್ಸ್ಟ್ ಪಿಕ್ಚರ್ನ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಪೆಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಕಂಪ್ಲೀಟ್ ಎಂಡ್ವರ್ಗೂ ಕೂಡ ಒಂದಕ್ಕೆ ಆ್ಯಡ್ ಮಾಡಿದರೆ ಒಂದಕ್ಕೆ ಸ್ಕಿಪ್ ಮಾಡ್ಕೊಂತ ಬರಬೇಕಾಗುತ್ತೆ ಇನ್ನು ನೆಕ್ಸ್ಟು ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದಿದ ನಂತರ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಶೇಕ್ ಎಫೆಕ್ಟ್ನ ಓಪನ್ ಮಾಡಿದ ನಂತರ ಇಲ್ಲಿ ಎರಡು ಶೇಕ್ ಎಫೆಕ್ಟ್ ಇರುತ್ತೆ ಇಲ್ಲಿ ಫಸ್ಟ್ ಶೇಕ್ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ತ್ರೀ ಡೊಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಎಫೆಕ್ನ ಕಾಪಿ ಮಾಡ್ಕೊಂಡು ಬ್ಯಾಕಿಗೆ ಬಂದು ಬೀಟ್ ಮಾರ್ಕ್ ಕುಡಿಸ್ಟ್ನ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಫಸ್ಟ್ ಪಿಕ್ಚರ್ ಇರುತ್ತಲ್ಲ ಫಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಪಿ ತ್ರಿ ಡೊಟೆಡ್ನ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ನಲ್ಲಿ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪಿಕ್ಚರ್ನ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಿಕ್ಚರ್ಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಪಿಕ್ಚರ್ನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಇದೇ ರೀತಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕಂಪ್ಲೀಟ್ ಎಂಡ್ವರೆಗೂ ಕೂಡ ಒಂದು ಪಿಕ್ಚರ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡಿದ್ರೆ ಅಂದರೆ ಇನ್ನೊಂದು ಪಿಚರ್ನ ಸ್ಕಿಪ್ ಸ್ಕಿಪ್ ಮಾಡ್ಕೊಳ್ಳಿ ಅದರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ಎಂಡ್ವರ್ಗೂ ಕೂಡ ಮಾಡಿದ ನಂತರ ಇನ್ನು ನೆಕ್ಸ್ಟ್ ನೀವು ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ಇಲ್ಲಿ ಸೆಂಟ್ರಲ್ ಪಿಕ್ಚರ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡಿರೋದಿಲ್ಲ ಅಲ್ವಾ ಆ ಪಿಕ್ಚರ್ಸ್ಗಳಿಗೆ ಸೆಕೆಂಡ್ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ ಸೊ ಶೆಕ್ ಎಫೆಕ್ಟ್ ಓಪನ್ ಮಾಡಿಕೊಂಡು ಸೆಕೆಂಡ್ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ನಂತರ ಹತ್ರ ದುಡ್ಡನ್ನ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಎಫೆಕ್ಟ್ನ ಕಾಪಿ ಮಾಡಿದ ನಂತರ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದಿದ ನಂತರ ಬಿಟ್ ಮಾರ್ ಪ್ರೊಜೆಕ್ಟ್ನ ಓಪನ್ ಮಾಡಿ ಬಿಟ್ಮಾರ್ಕ್ ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡಿದ ನಂತರ ಫಸ್ಟ್ ಪಿಕ್ಚರ್ ಸ್ಕಿಪ್ ಮಾಡಿ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿದ ನಂತರ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ನಂತರ ಹತ್ರ ವೀಡಿಯೋನ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪಿಕ್ಚರ್ನ ಸ್ಕಿಪ್ ಮಾಡಬೇಕಾಗುತ್ತೆ ನೀವು ನೆಕ್ಸ್ಟ್ ಪಿಕ್ಚರ್ ಆಲ್ರೆಡಿ ಎಫೆಕ್ಟ್ ಆಗಿರುತ್ತೆ ಸೊ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಕಂಪ್ಲೀಟ್ ಎಂಡ್ವರ್ಗೂ ಕೂಡ ಎಲ್ಲದಕ್ಕೂ ಕೂಡ ಇದೇ ರೀತಿ ಮಾಡಬೇಕಾಗುತ್ತೆ ಯಾವ ಪಿಕ್ಚರ್ನ ಸ್ಕಿಪ್ ಮಾಡಿದ್ರೆ ಆ ಪಿಕ್ಚರ್ಸ್ಗಳಿಗೆ ನಂತರ ಸ್ಟಾರ್ಟಿಂಗ್ ಈಗ ಮೂವ್ ಮಾಡ್ಕೊಂಡು ವಿಡಿಯೋನ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಬಿಟ್ಟು ಒಂದು ಸೆಪ್ಸ್ನಾದ್ರೂ ಫಾಲೋ ಮಾಡಿದ್ರೆ ಅಂದರೆ ನೀವು ಕೂಡ ಈ ಒಂದು ವೀಡೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ರೀ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಗಾಯಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್